ನೂರ ಎಂಟನೇ ಶ್ಲೋಕ ಮಜ್ಜ ಸಂಸ್ಥಾ ಹಂಸವತಿ ಇದರರ್ಥ ನೂರ ಏಳನೇ ಶ್ಲೋಕದಲ್ಲಿ ಎರಡನೇ ಲೈನು ಆಜ್ಞಾ ಚಕ್ರದ ಬಗ್ಗೆ ಸ್ಟಾರ್ಟ್ ಆಗಿದೆ ಆಜ್ಞಾ ಚಕ್ರದಲ್ಲಿ ನೆಲೆಸಿ ಅತಿ ಬೆಳ್ಳಗಿನ ಛಾಯೆಯಿಂದ ಇರುವ ಹಾಕಿನಿ ದೇವಿ ಎರಡು ಪದ್ಮಗಳೊಂದಿಗೆ ಇದ್ದಾಳೆ ಅಂತ ಎರಡನೇ ಲೈನ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಅದು ಮುಂದುವರೆದ ಭಾಗವಾಗಿ ಈ ಹಾಕಿನಿ ದೇವಿಯು ದೇವತೆಯು ಹುಬ್ಬುಗಳ ಮಧ್ಯೆ ಹಂಸವತಿ ಕ್ಷಮಾವತಿಯರೊಂದಿಗೆ ಮಜ್ಜ ಅನ್ನುವ ಧಾತುವಿನಲ್ಲಿ ನೆಲೆಸಿರ್ತಾಳೆ ಈ ಹಾಕಿನಿ ದೇವತೆಗೆ ಪುಳಿಯೋಗ್ರೆ ಅರಿಶಿಣ ಹಾಕಿದ ಮಾಡಿದ ಅನ್ನ ಅಂದ್ರೆ ಅರಿಶಿಣ ಹಾಕಿ ಚಿತ್ರಾನ್ನ ಮಾಡೋದು ಈ ರೀತಿ ಅರಿಶಿಣ ಹಾಕಿ ಮಾಡಿದ ಅನ್ನ ಈಕೆಗೆ ಬಹಳ ಪ್ರೀತಿ ಈ ರೀತಿಯಾಗಿ ನಾವು ಮೊದ್ಲಿಂದ ನೋಡ್ಕೊಂಡ್ ಬಂದಂಗೆ ಆಯಾ ದೇವತೆಗೆ ಆಯಾ ನೈವೇದ್ಯ ಮಾಡಿ ನಾವು ಸೇವಿಸೋದ್ರಿಂದ ಆಯಾ ಧಾತುಗಳು ನಮ್ಗೆ ಪುಷ್ಟಿ ನೀಡುತ್ತೆ ಮತ್ತೆ ನಮಗೆ ಉತ್ತಮ ಆರೋಗ್ಯವನ್ನ ಕೊಡುತ್ತೆ ಅಂತ ಇಲ್ಲಿ ವಶಿನ್ನಾದಿನ ವಾಗ್ದೇವತೆಗಳು ಉಲ್ಲೇಖ ಮಾಡಿದ್ದಾರೆ